ಶಾಸಕ ರಾಯರೆಡ್ಡಿ ಪತ್ರಕ್ಕೂ ಡೋಂಟ್ ಕೇರ್. ಮದ್ಯದಂಗಡಿ ತೆರೆಯಲು ಅಬಕಾರಿ ಇಲಾಖೆ ಮುಂದಾಗಿದೆ. ಮದ್ಯದಂಗಡಿ ತೆರೆಯಲು ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಶಾಸಕ ರಾಯರೆಡ್ಡಿ ಅವರ ಪತ್ರಕ್ಕೂ ಕೂಡ ಇಲ್ಲಿ ಡೋಂಟ್ ಕೇರ್ ಎನ್ನಲಾಗಿದೆ. ಮದ್ಯದಂಗಡಿ ತೆರೆಯೋದಕ್ಕೆ ಅಬಕಾರಿ ಇಲಾಖೆ ಮುಂದಾಗಿದೆ. ಇದಕ್ಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ವಿರೋಧದ ನಡುವೆಯೂ ಎಂಎಸ್ಐಎಲ್ ಪ್ರಾರಂಭಿಸಲು ಚಿಂತನೆಯನ್ನ ನಡೆಸಲಾಗಿದೆ. ಕುಕನೂರ ತಾಲೂಕಿನ ಕುದ್ರಿಮೋತಿ ಗ್ರಾಮದಲ್ಲಿ ಜಟಾಪಟಿ ಏರ್ಪಟ್ಟಿದೆ. ಕೊಪ್ಪಳ ಜಿಲ್ಲೆ ಕುಕನೂರ ತಾಲೂಕಿನ ಕುದ್ರಿಮೋತಿ ಗ್ರಾಮದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾ ಇದೆ. ಮದ್ಯದಂಗಡಿ ತೆರೆಯದಿರಲು ಪತ್ರ ಬರೆದಿದ್ರು ರಾಯರೆಡ್ಡಿ. ಶಾಸಕರ ಪತ್ರಕ್ಕೂ ಕೂಡ ಅಬಕಾರಿ ಇಲಾಖೆ ಕ್ಯಾರೆ ಎಂದಿಲ್ಲ. ಮದ್ಯದಂಗಡಿ ತೆರೆಯೋದಕ್ಕೆ ಇಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಶಾಸಕರು ಪತ್ರ ಬರೆದಿದ್ರು. ಆ ಪತ್ರವನ್ನು ಲೆಕ್ಕಿಸದೆ ಅಬಕಾರಿ ಇಲಾಖೆ ಮದ್ಯದಂಗಡಿ ತೆರೆಯೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್ ಸಂಪರ್ಕದಲ್ಲಿದ್ದಾರೆ. ಶುಕ್ರಾಜ್, ಶಾಸಕರ ಪತ್ರಕ್ಕೂ ಕೂಡ ಇಲ್ಲಿ ಡೋಂಟ್ ಕೇರ್ ಎಂದು ಅಬಕಾರಿ ಇಲಾಖೆ ಮದ್ಯದಂಗಡಿ ತೆರೆಯೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿರುವಂತದ್ದು, ಗ್ರಾಮಸ್ಥರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯದ ಬೆಳವಣಿಗೆಗಳು, ಸದ್ಯದ ಅಪ್ಡೇಟ್ಸ್ ಏನ್ ಸಿಗುತ್ತೆ ವಿಚಾರದಲ್ಲಿ ಅಂತ ಶುಕ್ರಾಜ್? ಎಸ್ ರಾಜನಿಗೆ ಏನಂತಂದ್ರೆ, ಈಗಾಗಲೇ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಅಧಿಕಾರಿಗಳು ನನ್ನ ಮಾತು ಕೇಳ್ತಿಲ್ಲ ಅಂತಂದ್ರು, ಇತ್ತೀಚೆಗಷ್ಟೇ ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಒಂದು ಸಿಎಂ ಅವರಿಗೆ ಒಂದು ಪತ್ರ ಬರೆದಿರತಕ್ಕಂಥದ್ದು, ಇದೀಗ ಅದು ಮತ್ತೆ ಮರುಕಳಿಸಿದೆ ಅಂತ ಹೇಳ್ಬೋದು. ಇತ್ತೀಚೆಗಷ್ಟೇ ಒಂದು ಕುಕನೂರು ತಾಲೂಕಿನ ಒಂದು ಕುದ್ರಿಮೋತಿ ಒಂದು ಗ್ರಾಮದಲ್ಲಿ ಎಂಎಸ್ಐಎಲ್ ಮದ್ಯದಂಗಡಿ ಪ್ರಾರಂಭಿಸುವುದಕ್ಕೆ ಅಲ್ಲಿ ಗ್ರಾಮಸ್ಥರು ವಿರೋಧ ಮಾಡ್ತಾರೆ. ಆದ್ರೆ ಈ ಒಂದು ವಿರೋಧದ ನಡುವೆಯೂ ಕೂಡ ಅಬಕಾರಿ ಇಲಾಖೆಯವರು ಅಲ್ಲಿ ಎಂಎಸ್ಐಎಲ್ ಒಂದು ಮದ್ಯದಂಗಡಿಯನ್ನು ತೆರೆಯಲು ಮುಂದಾಗ್ತಾರೆ. ಈ ಕುರಿತಾಗಿ ಅಲ್ಲಿಯ ಒಂದು ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಗ್ರಾಮಸ್ಥರು ಒಂದು ಮನವಿ ಮಾಡ್ಕೊಳ್ತಾರೆ, ನಮ್ಮ ಊರಲ್ಲಿ ಯಾವುದೇ ರೀತಿ ಮದ್ಯದಂಗಡಿ ತೆರೆಯೋದಕ್ಕೆ ಅವಕಾಶ ಕೊಡಬೇಡಿ, ಇಲ್ಲಿ ಅಶಾಂತಿ ನಿರ್ಮಾಣ ಆಗುತ್ತೆ ಅಂತಂದು ಈ ಆ ಒಂದು ಗ್ರಾಮಸ್ಥರ ಒಂದು ಮನವಿಯನ್ನು ಆಲಿಸಿ ಖುದ್ದು ಶಾಸಕರೇ ಒಂದು ಅಬಕಾರಿ ಇಲಾಖೆಗೆ ಪತ್ರ ಬರೆಯಿರುತ್ತಾರೆ. ಏನಂತಂದ್ರೆ ಈ ನಿಯಮಾನುಸಾರ ಮತ್ತು ಅಲ್ಲಿ ಏನು ಈ ಒಂದು ಅಬಕಾರಿ ಇಲಾಖೆಯಲ್ಲಿ ರೆಗ್ಯುಲೇಷನ್ಸ್ ಇದೆ ಅದನ್ನು ನೋಡಿ ಆ ಒಂದು ಗ್ರಾಮಸ್ಥರ ಒಂದು ಮನವಿಗೆ ನೀವು ಸ್ಪಂದಿಸಬೇಕಾಗುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಎಂಎಸ್ಐಎಲ್ ಮದ್ಯದಂಗಡಿಯನ್ನು ನೀವು ಅಲ್ಲಿ ಹಾಕಬಾರದು ಅಂತಂದು ಒಂದು ಮನವಿಯನ್ನು ಮಾಡ್ತಾರೆ. ಆದ್ರೆ ಕೊಪ್ಪಳದ ಒಂದು ಅಬಕಾರಿ ಇಲಾಖೆ ಒಂದು ಶಾಸಕರ ಒಂದು ಮನವಿಯನ್ನು ಕೂಡ ಕ್ಯಾರೆ ಡೋಂಟ್ ಕೇರ್ ಮಾಡಿದೆ ಅಂತ ಹೇಳ್ಬೋದು. ಇದೀಗ ಆ ಒಂದು ಗ್ರಾಮದಲ್ಲಿ ಎಂಎಸ್ಐಎಲ್ ಮದ್ಯದಂಗಡಿ ತೆರೆಯೋದಕ್ಕೆ ಎಲ್ಲಾ ಸಿದ್ಧತೆಯನ್ನು ನಡೆಸ್ಕೊಳ್ತಿರ್ಬೇಕಾದ್ರೆ ಗ್ರಾಮಸ್ಥರು ಅಲ್ಲಿಗೆ ಬಂದು ಗಲಾಟೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ನಾವು ಸಾಕಷ್ಟು ಬಾರಿ ಅಬಕಾರಿ ಇಲಾಖೆಗೂ ಮತ್ತು ಶಾಸಕರು ಮನವಿ ಮಾಡಿದೀವಿ. ಆದ್ರೂ ಕೂಡ ಇವರು ಅದ್ಯಾವುದಕ್ಕೂ ಕೇರ್ ಮಾಡದೆ ಇಲ್ಲಿ ಮತ್ತೆ ಎಂಎಸ್ಐಎಲ್ ಮದ್ಯದಂಗಡಿ ತೆರೆಯಲು ಮುಂದಾಗಿದ್ದಾರೆ ಅಂತಂದು ಅಲ್ಲಿ ಕೆಲವೊತ್ತು ಪೊಲೀಸ್ ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ಕೂಡ ಆಗಿತ್ತು ಮತ್ತು ಮದ್ಯದಂಗಡಿಯಲ್ಲಿ ಕಲ್ಲೆಸೆಯುವ ಒಂದು ದೃಶ್ಯಾವಳಿಗಳು ಕೂಡ ಸೆರೆಸಿಕ್ಕಿದೆ. ಈ ಕುರಿತಾಗಿ ಈ ಒಟ್ಟಾರೆ ಬಸವರಾಜ ರಾಯರೆಡ್ಡಿ ಅವರ ಒಂದು ಮನವಿಗೆ ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ ಅನ್ನೋದು ಮತ್ತೆ ಮುನ್ನಾಲಿಗೆ ಬಂದಿರತಕ್ಕಂಥದ್ದು ರಜನಿ. ಥ್ಯಾಂಕ್ ಯು ಶುಕ್ರಾಜ್ ಮಾಹಿತಿ.